ಸರ್ ಡೀಲರ್ ಅವ್ರಿಗೆ ನಾನು ಮಾಡೇ ಮಾಡ್ತೀನಿ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕಂತ ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಏನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ, ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಅವರು 3-5 ಲಕ್ಷದವರೆಗೂ ಅವರು ಅರ್ನ್ ಮಾಡ್ಬೋದು. ಈಗ ಆಲ್ರೆಡಿ ಜನ ಕೆಲವರು ಮಾಡ್ತಾ ಇದಾರೆ. ನಾನು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತೀವಿ, ಏನಾದ್ರು ಒಂದು ಅರ್ನ್ ಮಾಡ್ಬೇಕು, ಸೊ ಏನಾದ್ರು ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅಂತ ಏನಾದ್ರು ಇದ್ರೆ, ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಒಂದು ಅಪರ್ಚುನಿಟಿ ಅವ್ರಿಗೆ ಕೊಡ್ತೀವಿ. ಓಕೆ ಓಕೆ ಮೇಡಮ್, ಇದು ಲೇಟೆಸ್ಟ್ ಮಾಡಲ್ ಬಂದಿದೆ. ಇದು ನೋಡಿ, ಇದು ಹ್ಯಾಂಡ್ ಸೆನ್ಸರ್, ಟಚ್ ಮತ್ತೆ ಆಟೋ ಕ್ಲೀನ್ ಮೂರು ಇದೆ. ಸ್ವಂತ ಮನೆ ಯಾರು ಕಟ್ತಾ ಇದಾರೆ ಪ್ರತಿಯೊಬ್ಬರಿಗೂ ಸೋಲಾರ್ ವಾಟರ್ ಹೀಟರ್ ಬೇಕೇ ಬೇಕು. ಕಸ್ಟಮರ್ ಜಸ್ಟ್ ಅವರೊಂದು ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಅವ್ರ ಮನೆಗೆ ಹೋಗಿ ವಾಟರ್ ಟೆಸ್ಟಿಂಗ್ ಮತ್ತೆ ಪ್ಲೇಸ್ ಸೈಟ್ ವಿಸಿಟ್ ಎಲ್ಲ ಮಾಡಿ ಅವ್ರಿಗೆ EMI ಆಪ್ಷನ್ಸ್, ಅವ್ರ ಕಸ್ಟಮರ್ ಏನೇ ಡೌಟ್ಸ್ ಇರಲಿ ಒಂದು ಸ್ಪಾಟ್ ಅಲ್ಲಿ ಸೊಲ್ಯೂಷನ್ ಮಾಡಿ ಇಕ್ಕಿಂಡೇನೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಡೀಲರ್ ಗೆಲ್ಲ ಒಳ್ಳೆ ಮಾರ್ಜಿನ್ಸ್ ಇರುತ್ತೆ, 30-40% ಮಾರ್ಜಿನ್ ಸಿಗುತ್ತವ್ರೆ. ಮತ್ತೆ 100% ಫೈನಾನ್ಸ್ ಆಪ್ಷನ್ ಕೂಡ ಇದೆ. ಹೊಸ ಮನೆಗೆ ಪ್ರಾಡಕ್ಟ್ ತಗೋಬೇಕಂತ ಇಷ್ಟಪಡೋರು ಕೂಡ ಅಥವಾ ಬಿಸ್ನೆಸ್ ಮಾಡ್ಬೇಕಂತ ಮನ್ಸಿದ್ದವರು ಕೂಡ ಈ ನಂಬರ್ ಜಸ್ಟ್ ಕಾಲ್ ಮಾಡ್ಲಿ. ಸೊ ಕಸ್ಟಮರ್ಗೆ ಏನ್ ಬೇಕು ಒಂದ್ ಸ್ಪಾಟ್ ಸೊಲ್ಯೂಷನ್ ನಲ್ಲಿ ಕೊಡ್ತೀವಿ ನಾವು. ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಬೆಂಗಳೂರಲ್ಲಿ ಇದ್ದೀನಿ, ಸುಪ್ರಿಯರ್ ಕಂಪನಿಯಲ್ಲಿ ಇದ್ದೀನಿ ನಾನು, ಸೋಲಾರ್ ಕಂಪನಿ ಅಂತ ಹೇಳ್ಬೋದು. ಬರೀ ನಮ್ ಜೊತೆ ಸರ್ ಇದಾರೆ, ಅವ್ರು ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಸೂಪರ್ ಸರ್. ಸರ್ ಈಗ ನಿಮ್ಮ ಕಂಪನಿಗೆ ಬಂದಿದ್ದೀನಿ, ಸೊ ನಮ್ಗೆ ವ್ಯೂವರ್ಸ್ ಇದಾರೆ, ಫಸ್ಟ್ ನಿಮ್ ಪರಿಚಯ ಮಾಡಿಕೊಡಿ ಸರ್. ಸರ್ ನಮಸ್ಕಾರ, ನಮ್ಮ ಹೆಸರು ರಾಜಶೇಖರ್ ಗೌಡ ಅಂತೇಳಿ, ಸುಪೀರಿಯರ್ ಸೋಲಾರ್ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ನಾವು ಮೇಜರ್ ಮ್ಯಾನುಫ್ಯಾಕ್ಚರರ್, ಸೊ ಎಲ್ಲ ಕಡೆ ಫ್ರಾಂಚೈಸಿಗಳು ಬೇಕಾಗಿದೆ ಕೂಡ. ಹೋಬಳಿ ಲೆವೆಲ್ ಅಲ್ಲಿ ಮತ್ತೆ ತಾಲೂಕ್ ಲೆವೆಲ್ ಅಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಕೂಡ ನಾವು ಅಪಾಯಿಂಟ್ ಮಾಡ್ತಾ ಇದೀವಿ. ತುಂಬಾ ಇಂಟ್ರೆಸ್ಟ್ ಪಡೋ ಅಂತವ್ರು, ನಾನು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತೀವಿ, ಏನಾದ್ರು ಒಂದು ಅರ್ನ್ ಮಾಡ್ಬೇಕು, ಸೊ ಏನಾದ್ರು ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅಂತ ಏನಾದ್ರು ಅವ್ರಿಗೆ ಇದ್ರೆ, ಸೊ ಬಿಸ್ನೆಸ್ ಮಾಡ್ಬೇಕಂತ ಆಸೆ ಇದ್ರೆ, ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಒಂದು ಅಪರ್ಚುನಿಟಿ ಅವ್ರಿಗೆ ಕೊಡ್ತೀವಿ. ಸೊ ಈಗ ಆಲ್ಮೋಸ್ಟ್ ಬಂಡವಾಳದಲ್ಲಿ ಸರ್ ಜೀರೋ ಬಂಡವಾಳದಲ್ಲಿ ಉದ್ಯೋಗ ಪ್ರಾರಂಭಿಸಬಹುದು. ಸೊ ಅವ್ರು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ನಮ್ಮ ಟೀಮ್ನ ಅಥವಾ ನಮ್ಮನ್ನ ಮೀಟ್ ಮಾಡಿದ್ರೆ, ಸೊ ಅವ್ರಿಗೇನಿದೆ ನಾವು ಫೆಸಿಲಿಟಿ ಮಾಡಿಕೊಡ್ತೀವಿ. ಸೊ ಫೆಸಿಲಿಟಿ ಜೊತೆಗೆ ಸೊ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೊ ಟ್ರೈನಿಂಗ್ ಕೊಡೋದ್ರಿಂದ ಏನಾಗುತ್ತೆ, ಈಗ ಹೊಸದಾಗಿ ಬರೋ ಬಿಸ್ನೆಸ್ ಬರೋವಂಥವ್ರು, ಸೊ ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಗೊತ್ತಿರಲ್ಲ, ಸೊ ಮಾರ್ಕೆಟ್ ಬಗ್ಗೆ ಗೊತ್ತಿರಲ್ಲ, ಸೊ ಅವ್ರಿಗೆ ಕಂಪ್ಲೀಟ್ ಅವ್ರನ್ನ ತರೋ ಮಾಡಿ ಅವ್ರಿಗೆ ಅಕಮೆಂಡೇಷನ್ ಕೊಟ್ಟು, ಸೊ ಅವ್ರಿಗೇನು ಬೇಕು ಎಲ್ಲ ಟೂಲ್ ಕಿಟ್ ಕೊಟ್ಟು ನಾವು ಅವ್ರಿಗೆ ರೆಡಿ ಮಾಡಿ ನಾವು ಅವ್ರನ್ನ ಸೊ ಒಂದು ಬಿಸ್ನೆಸ್ ಮನಾಗಿ ಅವ್ರನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಜೊತೆಗೆ ಅವರು 3-5 ಲಕ್ಷ ಮಂತ್ಲಿ ಅವರು ಅರ್ನ್ ಮಾಡ್ಬೋದು ಇದರಿಂದ. ಓಕೆ, ಜೀರೋ ಬಂಡವಾಳದಲ್ಲಿ 3-5 ಲಕ್ಷವರೆಗೂ ಆದಾಯ ಮಾಡ್ಕೋಬಹುದು. ಸರ್ ಈಗ ಜೀರೋ ಬಂಡವಾಳ ಅಂದ ತಕ್ಷಣ ತುಂಬಾ ಜನ ಅಂತಿರ್ತಾರೆ, ನಾವು ಮಾಡ್ಬೇಕು ಅಂತ ಹೇಳಿ. ಫಸ್ಟ್ ಈಗ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಬಗ್ಗೆ ಇಂಪಾರ್ಟೆಂಟ್ ಸರ್, ಪ್ರಾಡಕ್ಟ್ ಏನ್ ಕ್ವಾಲಿಟಿ ಇದೆ, ಒಂದು ಬೇಕಾದ್ರೆ ಕೊಡ್ತೀರಾ, ಯಾವ ತರ ಸರ್ ಫಸ್ಟ್ ಪ್ರಾಡಕ್ಟ್ ಬಗ್ಗೆ ನನಗೆ ತಿಳಿಸ್ಕೊಡಿ ಸರ್. ಸರ್ ಇಲ್ಲಿ ಸ್ವಂತ ಮನೆ ಯಾರು ಕಟ್ತಾ ಇದಾರೆ ಪ್ರತಿಯೊಬ್ಬರಿಗೂ ಸೋಲಾರ್ ವಾಟರ್ ಹೀಟರ್ ಬೇಕೇ ಬೇಕು. ಸೊ ಈಗ ಸೋಲಾರ್ ವಾಟರ್ ಹೀಟರ್ ನಲ್ಲಿ ನಮ್ಮಲ್ಲಿ ಎಲ್ಲಾ ಮಾಡೆಲ್ಸ್ ಇದೆ. ಹೀಟ್ ಮಾಡೆಲ್ ಆಗ್ಬೋದು, ಪ್ರಾಪರ್ ಪ್ಯಾನಲ್ ಮಾಡೆಲ್ ಆಗ್ಬೋದು, ಪ್ರೆಸರೈಸ್ ಸಿಸ್ಟಮ್ ಆಗ್ಬೋದು, ಹೀಟ್ ಪಂಪ್ ಗೆ ಫೆಸಿಲಿಟಿ ಇರೋ ಟ್ಯಾಂಕ್ ಗಳಾಗ್ಬೋದು, ಪ್ಯಾನಲ್ ಆಗ್ಬೋದು. ಸೊ ಕಂಪ್ಲೀಟ್ ನಮ್ಮಲ್ಲಿದೆ ಸರ್. ಈಗ ಸೋಲಾರ್ ವಾಟರ್ ಹೀಟರ್ ಅಂತ ಹೇಳಿದ್ರಿ, ಸೊ ವಾರಂಟಿ ಗ್ಯಾರಂಟಿ ಸರ್ವಿಸ್ ಇನ್ಸ್ಟಾಲೇಷನ್ ಎಲ್ಲ ನಿಮ್ ಕಡೆಯಿಂದ ಇರುತ್ತೆ ಕಸ್ಟಮರ್ ಗೆ? ಸರ್ ಕಸ್ಟಮರ್ಗೆ ಎಂಡ್ ಟು ಎಂಡ್. ಕಸ್ಟಮರ್ ಅವ್ರಿಗೆ ಜಸ್ಟ್ ಅವ್ರೊಂದು ಕಾಲ್ ಮಾಡಿದ್ರೆ, ಸ್ಕ್ರೀನ್ ಮೇಲೆ ಬರ್ತಾರ ಕಾಲ್ ಮಾಡಿದ್ರೆ, ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಅವ್ರ ಮನೆಗೆ ಹೋಗಿ ವಾಟರ್ ಟೆಸ್ಟಿಂಗ್ ಮತ್ತೆ ಪ್ಲೇಸ್ ಸೈಟ್ ವಿಸಿಟ್ ಎಲ್ಲ ಮಾಡಿ ಅವ್ರಿಗೆ EMI ಆಪ್ಷನ್ಸ್, ಅವ್ರ ಕಸ್ಟಮರ್ ಏನೇ ಡೌಟ್ಸ್ ಇರಲಿ ಒಂದು ಸ್ಪಾಟ್ ಅಲ್ಲಿ ಸೊಲ್ಯೂಷನ್ ಮಾಡಿ ಇಕ್ಕಿಂಡೇನೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಇಕ್ಕಿಂಡೇನೆ? ಹೌದು. ಯಾವ್ದೇ ತಗೊಳ್ಳಿ, ಯಾವುದೇ ತಗೊಳ್ಳಿ. ಸರ್ ಈಗ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ತಿಳಿಸ್ಕೊಡ್ರಿ. ನೆಕ್ಸ್ಟ್ ಚುಮಿಣಿಸ್ ಅಂದ್ರೆ ಹೊಗೆ ಗೂಡು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹೌದು ಸರ್. ತುಂಬಾ ಟ್ರೈನಿಂಗ್ ಇದೆ ಸರ್, ಇದ್ರ ಬಗ್ಗೆ ಏನಂತ ಹೇಳ್ತಾರೆ? ಸೊ ವೆರೈಟಿ ಮಾಡೆಲ್ಸ್ ಇದೆ, ಆಟೋ ಕ್ಲೀನ್, ಹ್ಯಾಂಡ್ ಸೆನ್ಸರ್, ಟಚ್ ಮತ್ತೆ ಪುಷ್ಪಟನ್ ಆಗಿರ್ಬೋದು. ಕಸ್ಟಮರ್ ರೇಂಜಸ್ ಅಲ್ಲಿ ಏನೇನ್ ಬೇಕು ಅವ್ರಿಗೆ, ಸೊ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಸೊ ಜೊತೆಗೆ ಸ್ಪೇರ್ಸ್ ಸರ್ವಿಸ್ ನಮ್ದೇ ಇರೋದ್ರಿಂದ, ಸೊ ಕ್ವಾಲಿಟಿನಲ್ಲಿ ಕಾಪರ್ ಮೋಟರ್ ನಾವು ಜಾಸ್ತಿ ಯೂಸ್ ಮಾಡೋದು. ಸೊ ಕಾಪರ್ ಮೋಟರ್ ಇರೋದ್ರಿಂದ ಚಿಮ್ನಿನಲ್ಲಿ ಪ್ರಾಬ್ಲಮ್ ಬರಲ್ಲ. ಸೊ ಆತರ ಇರೋದ್ರಿಂದ ಸೊ ಕಸ್ಟಮರ್ಸ್ ಏನೇ ಪ್ರಾಬ್ಲಮ್ ಇಲ್ದಂಗೆ ನಮ್ನ ಅಪ್ರೋಚ್ ಮಾಡಬಹುದು. ವಾರಂಟಿ ಗ್ಯಾರಂಟಿ ಸರ್ವಿಸ್ ಪ್ರಾಬ್ಲಮ್ ಏನ್ ತೊಂದ್ರೆ ಇಲ್ಲ, ಎಲ್ಲಾನು ಇರುತ್ತೆ. 100% ಪ್ರಾಬ್ಲಮ್ ಇಲ್ಲ ಸರ್. ಇದು ಬ್ರ್ಯಾಂಡ್ ಇಲ್ಲ ಸರ್. ನಾನು ಈಗ ನಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳು ತಗೊಂಡು ಮಾಡ್ಬೋದು. ಸರ್ ಡೀಲರ್ ಅವ್ರಿಗೆ ನಾನು ಮಾಡೇ ಮಾಡ್ತೀನಿ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಏನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಅವರು 3-5 ಲಕ್ಷದವರೆಗೂ ಅವರು ಅರ್ನ್ ಮಾಡ್ಬೋದು. ಈಗ ಆಲ್ರೆಡಿ ಜನ ಕೆಲವರು ಮಾಡ್ತಾ ಇದಾರೆ. ಹೌದು, ನಡೀತಾ ಇದೆ. ಆಮೇಲೆ ಇವೆಲ್ಲ ಪ್ರಾಡಕ್ಟ್ ಗಳು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತವ್ ಸರ್. ಹೌದು. ಈಗ ಎಲೆಕ್ಟ್ರಿಕಲ್ ಗೀಸರ್ ಬಗ್ಗೆ ಏನಂತ ಹೇಳ್ತಾರೆ ಸರ್, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಸರ್? ಎಲೆಕ್ಟ್ರಿಕಲ್ ಗೀಸರ್ ನಮ್ಮಲ್ಲಿ 1 liter, 3 liter ಮತ್ತೆ 15 liter, 25 liter ABS ಬಾಡ್ಲು, ಮೆಟಲ್ ಬಾಡಿ, ABS ಬಾಡಿ ಪ್ರತಿಯೊಂದು ಇದೆ ನಮ್ಮಲ್ಲಿ. ಗೀಸರ್ಸ್ ಎಲ್ಲ ಇನ್ಸ್ಟೆಂಟ್ ಗೀಸರ್ ಎಲ್ಲ ನಿಮ್ಗೆ 1800-2000 ಸ್ಟಾರ್ಟ್ ಆದ್ರೆ
ನಿಮ್ಗೊಂದು 12-13 ಸಾವಿರದವರೆಗೂ ತುಂಬಾ ಚೆನ್ನಾಗಿರೋ ಮಾಡೆಲ್ಸ್ ಲೇಟೆಸ್ಟ್ ಮಾಡೆಲ್ ಗಳಿದಾವೆ. ಸೊ ಡೀಲರ್ಸ್ಗೂ ಅಷ್ಟೇ ಒಳ್ಳೆ ಮಾರ್ಜಿನ್ಸ್ ಇದೆ. ಒಳ್ಳೆ ಮಾರ್ಜಿನ್ಸ್ ಇದೆ. ಎಷ್ಟು ಮಾರ್ಜಿನ್ ಸರ್? ಒಂದು 30-40% ಮಾರ್ಜಿನ್ ಸಿಗುತ್ತೆ ಅವ್ರಿಗೆ. 30-40% ಮತ್ತೆ 100% ಫೈನಾನ್ಸ್ ಆಪ್ಷನ್ ಕೂಡ ಇದೆ. ಕಸ್ಟಮರ್ ಗೆ 100% ಫೈನಾನ್ಸ್ ಮಾಡ್ಕೊಡ್ಬಹುದು. ಫೈನಾನ್ಸ್ ಮಾಡಬಹುದು ಸರ್. ಯಾವುದೇ ಪ್ರಾಡಕ್ಟ್ ಬೇಕು ಅಂತಂದ್ರೆ ಕೆಲವೊಬ್ರು ಹಳ್ಳಿ ಜನರಿರ್ತಾರೆ, ಮಾಧ್ಯಮ ವರ್ಗದವ್ರು ಇರ್ತಾರೆ, ಅಷ್ಟು ಬಂಡವಾಳ ಇರಲ್ಲ. ಈಗ ಸೋಲಾರ್ ಆಗಿರ್ಬೋದು ಎಲ್ಲಾನು ಇಎಂಐ ಎಲ್ಲ ಇದೆ ಸರ್, ಫೆಸಿಲಿಟಿ ಎಲ್ಲ. 100% ಕಸ್ಟಮರ್ ಯಾವುದೇ ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ರು ಕೂಡ ನಾವು ಬಜಾಜ್ ಫೈನಾನ್ಸ್ ಮಾಡಿಸ್ಕೊಡ್ತೀವಿ. ಫೈನಾನ್ಸ್ ನಮ್ಮಲ್ಲಿ 2-3 ಫೈನಾನ್ಸ್ ಇದೆ, ಕಸ್ಟಮರ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದು ಮಾಡ್ಕೊಡ್ತೀವಿ ಸರ್. ಈಗ ವಾಟರ್ ಪ್ಯೂರಿಫೈಯರ್ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಬೇಕೇ ಬೇಕು, ಇಲ್ಲ ಅಂತ ಅನ್ನಂಗಿಲ್ಲ. ಸರಿ, ಏನಂತ ಹೇಳ್ತಾರೆ ಸರ್ ಇವ್ರ ಬಗ್ಗೆ? ವಾಟರ್ ಪ್ಯೂರಿಫೈಯರ್ ಅಲ್ಲಿ ಸೊ ಅವ್ರಿಗೆ ನಮ್ಮಲ್ಲಿ 5 ಸ್ಟೇಜು, 3 ಸ್ಟೇಜು, 7 ಸ್ಟೇಜು ಮತ್ತೆ ಲೇಟೆಸ್ಟ್ ಮಾಡೆಲ್ಗಳು ನಮ್ಮಲ್ಲಿ ಇದೆ ಇವಾಗ. ಲೇಟೆಸ್ಟ್ ಮಾಡೆಲ್ ಇದೆ ಸರ್? ಹೌದು. ಸೊ ಆದ್ರಿಂದ ಕಸ್ಟಮರ್ಗೆ ಏನ್ ಬೇಕು ಅವ್ರಿಗೆ ಒಳ್ಳೆ ಪ್ರೈಸ್ ಅಲ್ಲೂ ಸಿಗುತ್ತೆ, ಮತ್ತೆ ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಮಾಡೆಲ್ಸ್ ಇದೆ, ಒಳ್ಳೆ ಸರ್ವಿಸ್ ಕೂಡ ಇದೆ. ವಾರಂಟಿ, ಗ್ಯಾರಂಟಿ, ಸರ್ವಿಸ್, ಇಎಂಐ ಎಲ್ಲಾನು ಇದೆ. ಹೌದು. ಓಕೆ, ಸೂಪರ್ ಸರ್. ಸರ್, ಈಗ ಗುಜರಾತ್ ಬಾಯ್ಲರ್ ಅಂತ ಹೇಳಿದ್ರಿ. ಹೌದು ಸರ್. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸರ್ ಇದು ಜಾಸ್ತಿ ಮೂವ್ಮೆಂಟ್ ಇದೆ ಸರ್. ಇದು ಯಾಕೆ ಸೌದೆ ಇದೆ ಆಗ್ಬೇಕು? ಅವ್ರು ಏನ್ ಅವ್ರ ಮನೆಯಲ್ಲಿ ಏನು ಸೌದೆಗೆ ಸಂಬಂಧಪಟ್ಟಂಗೆ ತೆಂಗಿನ ಗರಿ ಆಗಿದ್ರು, ಚಿಪ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಸೌದೆ ಹಾಕ್ಬಿಟ್ರೆ ಸಾಕು, ಅವ್ರು 1 ಕೆಜಿ ಅಷ್ಟು ಸೌದೆ ಹಾಕಿದ್ರೆ ಒಂದು 6-7 ಜನ ಸ್ನಾನ ಮಾಡ್ಬೋದು. ಅಷ್ಟೆಲ್ಲ ಮಾಡಬಹುದಲ್ಲ. ಸೊ ಮತ್ತೆ ಎಲ್ಲಾ ಬಾತ್ರೂಮ್ ಡೈರೆಕ್ಟ್ ಆಗಿ ಇದು ಸಪ್ಲೈ ಆಗುತ್ತೆ. ಡೈರೆಕ್ಟ್ ಅಂದ್ರೆ ಎಲ್ಲಿ ಸೌದೆ ಎಲ್ಲಿ ಆಗ್ಬೇಕು ಸರ್? ಕೆಳಗಡೆ ಸೌದೆ ಇಲ್ಲಿ ನೋಡಿ. ಓಕೆ, ಇಲ್ಲಿ ಸೌದೆ ಆಗ್ಬೇಕು. ಹೌದು. ಯಾವ್ದೆಲ್ಲ ಚಿಪ್ ಗರಿ ಅದು ಏನ್ ಬೇಕಾದ್ರೆ ಹಾಕೊಳ್ಳಿ. ಈಗ ನಮ್ ಕಂಪ್ನಿಲಿ ಏನಂದ್ರೆ ಇದೆಲ್ಲ SS ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಓಕೆ, ಸೊ ನಿಮ್ಗೆ ಮಳೆ ನೀರ್ಗೆಲ್ಲ ರಸ್ಟ್ ಎಲ್ಲ ಬರಲ್ಲ, ಏನೂ ಆಗಲ್ಲ. ಲಾಂಗ್ ಲೈಫ್ ಬರುತ್ತೆ ಸರ್. ವಾಟರ್ ಸಾಫ್ಟ್ನರ್, ವಾಟರ್ ಸಾಫ್ಟ್ನರ್ ಅಂದ್ರೆ ಯಾತರ ಸರ್ ಇದನ್ನ ಸರ್? ಇದು ಉಪ್ಪು ನೀರು ಮತ್ತೆ ಗಡ್ಸ್ ನೀರ್ ಇರುತ್ತೆ. ಸೊ ಈಗ ಏನಾಗಿದೆ ಅಂದ್ರೆ, ಈಗ ಬೆಂಗಳೂರು ಲೆಕ್ಕದಲ್ಲಿ ಹೇಳಕ್ಕಾದ್ರೆ, ಸೊ ಬೆಂಗಳೂರಲ್ಲಿ ಏನಾಗುತ್ತೆ, ಕಾವೇರಿ ನೀರು ಬರ್ತಾ ಇದೆ. ಕಾವೇರಿ ನೀರು 30% ಮಾತ್ರ ಕಾವೇರಿ ನೀರು, ಮಿಕ್ಕಿದೆಲ್ಲ ಬೋರ್ ವಾಟರ್ ಇದೆ. ಇವಾಗೆಲ್ಲ ಸಿಂಗಲ್ ಫ್ಲೋರ್ ಮನೆ ಯಾರು ಕಟ್ತಾ ಇಲ್ಲ, ಸೊ 3-4 ಫ್ಲೋರ್ ಕಟ್ತಾ ಇದಾರೆ. ಮತ್ತೆ ಕಡಿಮೆ ಬಜೆಟ್ ಅಲ್ಲೂ ಕಡಿಮೆ ಮನೆ ಕಟ್ಟೋರು ತುಂಬಾ ಕಡಿಮೆ, ಅವ್ರದೇ ಒಂದು ಕನಸಿನ ಮನೆ ಕಟ್ತಾ ಇದಾರೆ. ಸೊ ಅವ್ರೇನು ಅಂತಂದ್ರೆ, ಒಳ್ಳೆ ಟೈಲ್ಸ್ ಹಾಕ್ಬೇಕು, ಒಳ್ಳೆ ಟ್ಯಾಪ್ಸ್ ಹಾಕ್ಬೇಕು, ಒಳ್ಳೆ ವಾಷಿಂಗ್ ಮಿಷಿನ್ ತಗೋಬೇಕು, ಒಳ್ಳೆ ಸೋಲಾರ್ ತಗೋಬೇಕು, ಒಳ್ಳೆ ವಾಟರ್ ಪ್ಯೂರಿಫೈಯರ್ ತಗೋಬೇಕು. ಸೊ ಈ ತರ ಎಲ್ಲ ಕನಸಿರುತ್ತೆ. ಸೊ ಯಾಕೆ ಅಂದ್ರೆ, ಅವ್ರು ಏನೇ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಹಾಕಿದ್ರು ಕೂಡ ನೀರ್ನಲ್ಲಿ ಹಾರ್ಡ್ನೆಸ್ ಇತ್ತು ಅಂದ್ರೆ ಆ ಐಟಮ್ ಎಲ್ಲ 10 ವರ್ಷ ಬರೋ ಪ್ರಾಡಕ್ಟ್ 1 ವರ್ಷ ಚೆನ್ನಾಗಿ ಬರುತ್ತೆ, 2ನೇ ವರ್ಷ 3ನೇ ವರ್ಷ 10% ಲೈಫ್ ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ 7 ವರ್ಷ ಆಗ್ತಿದಂಗೆ, ಒಂದ್ 6 ವರ್ಷ ಆಗ್ತಿದಂಗೆ ವಾಷಿಂಗ್ ಮಿಷಿನ್ ಡ್ರಮ್ ಹೋಯ್ತು ಅಥವಾ ಇನ್ನೊಂದ್ ಪ್ರಾಬ್ಲಮ್ ಬಂತು, ಒಂದ್ ಟ್ಯಾಪ್ಸ್ ಹೋಗ್ತಾ ಇದೆ, ಈ ತರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ವಾಟರ್ ಸಾಫ್ಟ್ನರ್ ನ ಒಂದನ್ನ ಇವ್ರು ಮೇಂಟೈನ್ ಮಾಡಿದ್ರೆ ಇಡೀ ಬಿಲ್ಡಿಂಗ್ ನ ಅದ್ ಮೇಂಟೈನ್ ಮಾಡುತ್ತೆ. ಅಂದ್ರೆ ಆ ನೀರ್ನ ಕನ್ವರ್ಟ್ ಮಾಡಿ ನೀರ್ನ ಸಾಫ್ಟ್ ವಾಟರ್ ಮಾಡುತ್ತೆ. ಸಾಫ್ಟ್ ಮಾಡುತ್ತೆ, ಸಾಫ್ಟ್ ವಾಟರ್ ಮಾಡುತ್ತೆ. ಈಗ ವಾಟರ್ ಪ್ಯೂರಿಫೈಯರ್ ನಮ್ ಬಾಡಿಗೆ ಹೇಗೋ, ವಾಟರ್ ಪ್ಯೂರಿಫೈಯರ್ ವಾಟರ್ ಸಾಫ್ಟ್ನರ್ ಮನೆಗೆ ಅದೇ. ಈಗ ಕರ್ನಾಟಕದಲ್ಲಿ ಅಂತೂ ತುಂಬಾ ಜನ ಎಲ್ಲ ಬಿಸ್ನೆಸ್ ಮಾಡ್ಬೇಕಂತ ಕುತ್ಕೊಂಡಿದ್ದಾರೆ, ಆದ್ರೆ ಅವ್ರ ಹತ್ರ ಬಂಡವಾಳ ಇರಲ್ಲ. ನೀವು ಬಂಡವಾಳ ಇರ್ಲಾರ್ದೇ ಬಿಸ್ನೆಸ್ ಅಂತ ಹೇಳ್ತೀರಿ, ಬಟ್ ಟ್ರೈನಿಂಗ್ ಯಾತ್ರ ಕೊಡ್ತೀರಿ ಸರ್ ಅವ್ರು ಬರೋರಿಗೆ? ಯಾತ್ರ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಅಕಾಮಿಡೇಶನ್, ಫುಡ್ ಆಗ್ಲಿ, ಯಾತ್ರ ಕಿಟ್ ಕೊಡ್ತೀರಿ, ಯಾತ್ರ ಎಲ್ಲ ಇದೆ ಸರ್ ಅವ್ರಿಗೆಲ್ಲ ತಿಳಿಸ್ಕೊಡಿ ಸರ್. ಈಗ ಡೀಲರ್ ನಮಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದೆ ಅಂತ ಅವ್ರೇನಾದ್ರೂ ನಮಗೆ ಕಾಲ್ ಮಾಡಿದ್ರೆ, ಸೊ ಅವ್ರಿಗೆ ಅಕಾಮಿಡೇಶನ್ ಇದೆ ನಮ್ಮ ಹತ್ರನೇ, ಸೊ ಉಳ್ಕೊಳ್ಳೋಕೆ ಜಾಗ ಇದೆ ಅವ್ರಿಗೆ. ಸೇಲ್ಸು ಮತ್ತೆ ಸರ್ವಿಸು ಮೇಂಟೆನೆನ್ಸು ಟೋಟಲಿ ಅವ್ರಿಗೆ ಬಿಸ್ನೆಸ್ ಟ್ರೈನಿಂಗ್ ನಾವು ಕೊಡ್ತೀವಿ. ಅವರು ಒಂದು ವಾರ ಅಲ್ಲ 10 ದಿವಸ ಇರ್ಬೋದು ಅವರು. ಸೊ ಮತ್ತೆ ಟ್ರೈನಿಂಗ್ ಮುಗಿದ ಮೇಲೆ ಅವ್ರಿಗೆ ನಾವು ಒಂದು ಕಿಟ್ ಅಂತ ಕೊಡ್ತೀವಿ. ಆ ಕಿಟ್ ಇಂದ ಕಸ್ಟಮರ್ ಪ್ಲೇಸ್ ಗೆ ಡೈರೆಕ್ಟ್ ಆಗಿ ಹೋಗಿ ಅವರು ಡೈರೆಕ್ಟ್ ಆಗಿ ಅವತ್ತಿಂದನೇ ಅವರು ಸೇಲ್ ಮಾಡೋ ತರದ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ನಿಮ್ ಕಂಪನಿಗೆ ಬರ್ಬೇಕನ್ನೋದೇ ಒಂದು ಖುಷಿ ಅಂತ ಅನ್ಕೊಂಡು ಇಷ್ಟೆಲ್ಲ ಕೇಳಿದ ಮೇಲೆ ಜನರು ಬರ್ಲೇಬೇಕು, ನೋಡ್ಲೇಬೇಕಂತಾರೆ. ಕ್ಲಿಯರ್ ಆಗಿ ಒಂದು ಅಡ್ರೆಸ್ ಎಲ್ಲ ತಿಳಿಸ್ಕೊಡಿ ಸರ್. ಸರ್, ಇದು ಡೋರ್ ನಂಬರ್ 17/1 ಜ್ಞಾನಭಾರತಿ ಮರಿಯಪ್ಪನ್ ಪಾಳ್ಯ, ಕೆಂಗೇರಿ ರಿಂಗ್ ರೋಡ್, ಬ್ಯಾಂಗ್ಲೂರ್ 56. ಓಕೆ, ಇದು ನಿಯರೆಸ್ಟ್ ಅಮಾಶ್ರಮ ಆರ್ಚ್ ಇದೆ, ಆಪೋಸಿಟ್ VSS ಸ್ಕೂಲ್ ಇದೆ. ಸೊ ರಿಂಗ್ ರೋಡ್ ಅಲ್ಲೇ ಬರುತ್ತೆ, ಮೇನ್ ರಿಂಗ್ ರೋಡ್ ಅಲ್ಲೇನೆ. ಸೊ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಸುಪೀರಿಯರ್ ಸೋಲಾರ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಏನೇ ಆಗ್ಲಿ ನೀವು ಜಸ್ಟ್ ಅದ್ರ ಈ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಸೊ ಎಲ್ಲಾ ಇನ್ಫಾರ್ಮೇಶನ್ ನೀವು ಇನ್ ಕೇಸ್ ಕಸ್ಟಮರ್ ಬರಕ್ ಆಗ್ಲಿಲ್ಲ ಅಂತಂದ್ರೆ, ಈಗ ಪರ್ಚೇಸ್ ಮಾಡ್ಬೇಕು, ನಮ್ಮ ಮನೆಗೆ ಒಂದು ಸೋಲಾರ್ ಬೇಕು, ಈ ಎಲ್ಲಾ ಐಟಮ್ಸ್ ಬೇಕು ಅಂತಂದ್ರು ಕೂಡ ಜಸ್ಟ್ ಕಾಲ್ ಮಾಡಿದ್ರೆ ನಮ್ಮವರೇನೆ ಕಸ್ಟಮರ್ ಪ್ಲೇಸ್ಗೆ ಹೋಗ್ಬಿಟ್ಟು ಸೈಟ್ ವಿಸಿಟ್, ವಾಟರ್ ಟೆಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ಏನ್ ಬೇಕೆಲ್ಲ ಮಾಡಿ ನಾವು ಆರ್ಡರ್ ನ ಕ್ಲೋಸ್ ಮಾಡ್ತೀವಿ. ಎಲ್ಲಾನು ಮಾಡಿ ಕೊಡ್ತಾರೆ, ಟೆನ್ಷನ್ ಇಲ್ಲ ಯಾವ್ದು. ಓಕೆ ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ.